ಎಲ್ಲರಿಗೂ ನಮಸ್ಕಾರಗಳು. ಹೆಲ್ತ್ ಟಿಪ್ಸ್ ಲೈಫ್ ಟೈಮ್ ಪರ್ಫೆಕ್ಷನ್ನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಬಟನ್ನು ಒತ್ತಿ. ತುಳಸಿಯ ಶ್ರೇಷ್ಠತೆ. ತುಳಸಿ ಸುರಸಗೌರಿ ಭೂತಜ್ಞೆ ಬಹುಮಂಜರಿ ಲಕ್ಷ್ಮಿ ಅಚಲ ಅಮಿಲ ಆಮಳ ಭೂಮಿ ಸುಖಿ ಶುಭ ಯಶಶ್ರೀ ಲಕ್ಷ್ಮಿ ಯಶಶ್ರೀನಿ ಆರ್ಯೆ ಸಕಲ ಕಾರ್ಯವಾಹಿನಿ ಶ್ರೀ ಗೌರಿ ಶೂಲಗ್ನಿ ಸುರಸಾಗಾಮ್ಯ ಯಶಶ್ರೀ ಬಹುವೈ ಶ್ರೀ ಗೌರಿ. ನಮ್ಮ ಈ ಪ್ರಾಚೀನ ಕಾಲದಲ್ಲಿ ಕೇವಲ ಭಾವ ಪ್ರಕಾಶವಲ್ಲದೆ ಈ ವನಸ್ಪತಿಯು ಧಾರ್ಮಿಕ, ಆರೋಗ್ಯ ಸಂವರ್ಧನೆ ಹಾಗೂ ಔಷಧಿ ಈ ಮೂರು ಗುಣಗಳಲ್ಲಿ ತುಳಸಿಗೆ ಅಗ್ರೇಶ್ವರ ಪ್ರಾಪ್ತವಾಗಿದೆ. ಮನೆಯ ಸುತ್ತಮುತ್ತಲು ಕಾಮಕಸ್ತೂರಿ, ಅಡಿವೆ ತುಳಸಿ, ದೇವ ತುಳಸಿ ಅಂದರೆ ಕರೆ ತುಳಸಿ, ಅದರಂತೆ ಲಿಂಬೆ, ಬಿಲ್ವ ಅಂದರೆ ಬಿಲ್ವ ಪತ್ರೆ, ಶಮಿ ಅಂದರೆ ಬನ್ನಿ ಇವುಗಳನ್ನೆಲ್ಲ ಅವಶ್ಯವಾಗಿ ಹಚ್ಚಿ ಶುದ್ಧ ಹವೆಯ ವ್ಯವಸ್ಥೆ ಇಡಬೇಕು. ಬಹುತೇಕ ಜಾಗಗಳಲ್ಲಿ ವಗೈರೆ ದಕ್ಷಿಣ ಕನ್ನಡದ ಪಟ್ಟಣಗಳಲ್ಲಿ ಇವುಗಳು ಹೂದೋಟಗಳನ್ನು ಮಾಡಿರುವರು. ಅನಾರೋಗ್ಯ ಉಳ್ಳವನು ಅಲ್ಲಿ ಪ್ರತಿದಿನ ಒಂದು ತಾಸು ಅಥವಾ ಅರ್ಧ ತಾಸಾದರೂ ವಿಶ್ರಮಿಸಿದರೆ ಆರೋಗ್ಯವುಳ್ಳವನಾಗಿ ಬಾಳುವನು. ಧಾರ್ಮಿಕ ಭಾವನೆಯಿಂದ ಇದರ ಪೂಜೆ ಮಾಡಲು ತನ್ನ ಒಳ್ಳೆಯ ಸುಗಂಧ ಸುವಾಸನೆಯಿಂದ ಆರೋಗ್ಯವನ್ನುಂಟು ಮಾಡುತ್ತದೆ, ಭಕ್ತಿ ಮಾರ್ಗಕ್ಕೆ ಗುರಿ ಮಾಡುತ್ತದೆ. ಇದರ ಕಾಷ್ಠದ ಮಣಿಗಳು ಕೊರಳಲ್ಲಿ ಹಾಕಿದ್ದಾಗೆ ಭಾವನೆ ಪವಿತ್ರವಾಗುತ್ತದೆ. ಮನಸ್ಸು ಶಾಂತ ಮಾಡುತ್ತದೆ. ಇದಕ್ಕೆ ಪ್ರದಕ್ಷಿಣೆ ಹಾಕುವಾಗ ಕಾಲಕ್ಕೆ ಸ್ತ್ರೀಯರ ಶ್ವಾಸೋಚ್ಛಾಸದೊಳಗೆ ತುಳಸಿಯ ಹವೆ ಸೇರಿ ಸ್ತ್ರೀ ದೇಹ ಶುದ್ಧವಾಗಿ ಗರ್ಭಧಾರಣೆಗೆ ಹಾಗೂ ಪೋಷಣಕ್ಕೆ ಯೋಗ್ಯವಾಗುತ್ತದೆ. ಲಂಡನ್ದೊಳಗೆ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಹೆಸರಿನ ಪ್ರಯೋಗಶಾಲೆಯಲ್ಲಿ ಡಾಕ್ಟರ್ ಗೋಲ್ಡಿಂಗ್ ಮತ್ತು ವೆಲಿ ಎಂಬ ಹೆಸರಿನ ಇಬ್ಬರು ರಸಾಯನ ಶಾಸ್ತ್ರಜ್ಞರು ತುಳಸಿಯ ಎಲೆಗಳ ನಿರೀಕ್ಷಣೆ ಮತ್ತು ಪರೀಕ್ಷಣೆ ಮಾಡಿ ಈ ವನಸ್ಪತಿಯೊಳಗೆ ರೋಗ ಜಂತು ನಾಶ ಮಾಡುವ ಎಣ್ಣೆ ಇದೆ, ಅದು ತಾಯಮಾಲ ದ್ರವ್ಯದ ಗುಣಗಳಿಂದ ಮುಕ್ತವಿದೆ, ಅದು ಹವೆಯೊಳಗೆ ಹಾರಿ ಹೋಗುತ್ತದೆ ಎಂದು ಹೇಳಿರುವರು. ಈ ಎಣ್ಣೆಯೊಳಗೆ 100 to 32 ಪ್ರಮಾಣದ ತಾಯಮಾಲವಿದೆ ಎಂದು ಸಿದ್ಧವಾಗಿದೆ. ಮೆಡಿಕಲ್ ಕಾಲೇಜ್ನಲ್ಲಿ ಮೇಜರ್ ಲ್ಯಾರಿ ಮೇರ್ ಇವರು ತುಳಸಿಯ ಹವೆಯಿಂದ ಕ್ರಿಮಿಗಳು ನಾಶವಾಗುತ್ತದೆ ಎಂದು ತಮ್ಮ ಸ್ವಾನುಭವದ ಖರ ಬರೆದಿದ್ದಾರೆ. ತುಳಸಿಯ ಔಷಧಿಯ ಉಪಯೋಗಗಳು. ಮನೆಯೊಳಗೆ ಗುಂಗಾಡು, ಡೋಮಾರಿ ನಾಶ ಆಗುವುದಕ್ಕೆ ತುಳಸಿ ಎಲೆಗಳ ಖಾದೆ ಸಿಂಪಡಿಸಬೇಕು. ಮನೆಯ ಸುತ್ತಲೂ ಆಡಿ ತುಳಸಿ, ಕಾಮಕಸ್ತೂರಿ ಇವುಗಳ ಗಿಡಗಳನ್ನು ಹಚ್ಚುವುದರಿಂದ ಯಾವ ಕ್ರಿಮಿಗಳು ನಾಶವಾಗುತ್ತವೆ. ಜ್ವರವಿದ್ದಾಗ ಬೆವರು ಬರುವುದಕ್ಕೆ ತುಳಸಿಯ ಚಹಾ ಕೊಟ್ಟರೆ ತಕ್ಷಣ ಬೆವರು ಬರುತ್ತದೆ. ತುಳಸಿಯ 2 ರಸವನ್ನು ಮೂಗಿನ ಭಾಗಕ್ಕೂ ಹಾಕುವುದರಿಂದ ಸೀನುಗಳು ಬಂದು ಬಿಕ್ಕು ನಿಲ್ಲುತ್ತದೆ. ತುಳಸಿ ಕೆಳಗಿನ ಮಣ್ಣು ಮತ್ತು ತುಳಸಿಯ ತಪ್ಪಲು ಅರೆದು ಹಚ್ಚುವುದರಿಂದ ಕುಷ್ಠತದ್ದಿಗೆ ಒಳ್ಳೆಯ ಔಷಧಿಯಾಗಿದೆ. ಗಾಯಕ್ಕೆ ತುಳಸಿ ಅರೆದು ಹಚ್ಚಬೇಕು. ಸಂಧಿ ಸಂಧಿಗೆ ಬಾವು ಬಂದು ಬರುವ ಜ್ವರಕ್ಕೆ ಮುಂಜಾನೆ ಸಂಜೆಗೆ ತುಳಸಿ ಬೇರಿನ ಘಾಂಟಿ ಕೊಡಬೇಕು. ವಿಷಯುಕ್ತ ಜ್ವರ ಅಥವಾ ಬಹಳ ದಿವಸಗಳು ಇದ್ದ ಜ್ವರಕ್ಕೆ ತುಳಸಿಯ ರಸವು ಮೈಗೆ ಹಾಗೂ ಮುಖಕ್ಕೆ ಹಚ್ಚಿ ತಿಕ್ಕುವುದರಿಂದ ರೋಗಿಗೆ ಉತ್ತೇಜನ ಬರುತ್ತದೆ ಹಾಗೂ ದುರ್ಗಂಧ ಹೋಗುತ್ತದೆ. ಚಳಿ ಜ್ವರ ಬರುವ ಸ್ಥಳಗಳಲ್ಲಿ ತುಳಸಿಯ ಗಿಡಗಳು ಹಚ್ಚಿದರೆ ಚಳಿ ಜ್ವರದ ಭಯವಿಲ್ಲವೆಂದು ಆರೋಗ್ಯ ಖಾತೆಯ ಮತವಿದೆ. ತುಳಸಿಯ ಕಟ್ಟಿಗೆ ಗುಗ್ಗಳ ಸುಟ್ಟರೆ ಡೋಮಾರಿ ಬಿಕ್ಕಾಡಿ ಸೊಳ್ಳೆಗಳು ಕ್ರಿಮಿಗಳು ನಾಶವಾಗುತ್ತದೆ. ನೀರಿನಲ್ಲಿ 10 to 1 ತುಳಸಿ ಎಲೆ ಹಾಕಿ ಹೆಸರು ಬಂದ ಕೂಡಲೇ ಕೆಳಗಿಳಿಸಿ ಸಕ್ಕರೆ ಹಾಕಿ ಕುಡಿದರೆ ಪಿತ್ತದಿಂದ ಆದ ದಾಹವು ನಿಲ್ಲುವುದು.
ತುಳಸಿಯ ಬೇರಿನ ಅರ್ಧ ತೊಲಿ ಚೂರ್ಣ ಸ್ತ್ರೀ ಸಂಭೋಗ ಕಾಲಕ್ಕೆ ತಾಂಬೂಲದ ಸಂಗಡ ತಿನ್ನುವುದರಿಂದ ವೀರ್ಯ ಸ್ತಂಭನಕ್ಕೆ ಸಹಾಯವಾಗುವುದು. ತುಳಸಿಯ ರಸದಲ್ಲಿ ಆಕಳಿನ ತುಪ್ಪ ಹಾಕಿ ಕೊಟ್ಟರೆ ಆಶ್ಚರ್ಯವುಳ್ಳ ರೋಗ ಸೋಮರೋಗವು ಗುಣವಾಗುತ್ತದೆ. ಬಂಜೇತನ ಹೋಗುವುದಕ್ಕೆ ಮುಟ್ಟಾದಾಗ ನೀರೊಳಗೆ ಅರ್ಧ ತೊಲಿ ತುಳಸಿಯ ಬೀಜ ಅರೆದು ಕೊಡಬೇಕು. ತುಳಸಿಯ ರಸವನ್ನು ಕುಡಿಸಿದರೆ ಹಾವಿನ ವಿಷವು ನಿಲ್ಲುತ್ತದೆ ಹಾಗೂ ಹೊಟ್ಟೆಯೊಳಗೆ ಹೋದ ಯಾವುದೇ ವಿಷಕ್ಕೆ ಹೊಟ್ಟೆ ತುಂಬ ತುಳಸಿಯ ರಸ ಕುಡಿಸಬೇಕು. ಇದರಿಂದ ವಿಷದ ಶಕ್ತಿ ಕಡಿಮೆಯಾಗಿ ಮರಣೋನ್ಮುಖನಾದ ರೋಗಿ ಸಹ ಬದುಕುವನು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಬಟನ್ನು ಒತ್ತಿ.